ಬೆಂಗಳೂರಿನಲ್ಲಿ ಕೆಟ್ಟು ನಿಂತಿದ್ದ 5 ಬಸ್ಗಳಿಗೆ ಬೆಂಕಿ ತಗಲಿದೆ. ಹೆಗ್ಗನಹಳ್ಳಿಯ ಕ್ರಾಸ್ ಬಳಿ ಬಸ್ಗಳಿಗೆ ಬೆಂಕಿ ಬಿದ್ದಿರುವಂತಹದ್ದು ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕೆಟ್ಟು ನಿಂತ ಬಸ್ಸುಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ, ದಟ್ಟವಾದ ಹೊಗೆ ಆವರಿಸಿಕೊಂಡಿದೆ. ಆ ಬೆಂಕಿಯನ್ನು ನಂದಿಸಲಿಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಸದ್ಯಕ್ಕೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ. ಏನಿದು ಇದ್ದಕ್ಕಿದ್ದಂಗೆ ಬೆಂಕಿ, ಏನಿದು ಇದ್ದಕ್ಕಿದ್ದಂಗೆ ಹೊಗೆ, ಸಹಜವಾಗಿ ಆತಂಕ ಮನೆ ಮಾಡುತ್ತೆ. ಈಗ ಅಲ್ಲೂ ಕೂಡ ಅದೇ ಪರಿಸ್ಥಿತಿ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರಂತರವಾಗಿ ಬೆಂಕಿಯನ್ನು ನಂದಿಸಲಿಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಆಲ್ಮೋಸ್ಟ್ ಬೆಂಕಿಯನ್ನು ನಂದಿಸುವಂತಹ ಕೆಲಸ ಆಗಿದೆ. ಇದ್ದಕ್ಕಿದ್ದ ಹಾಗೆ ಬಸ್ನಲ್ಲಿ ಬೆಂಕಿ ಯಾಕೆ ಕಾಣಿಸ್ಕೊಳ್ತು, ಅದು ಮೂಲವಾಗಿ ಕಾಡುವಂತಹ ಪ್ರಶ್ನೆ. ಶಾರ್ಟ್ ಸರ್ಕ್ಯೂಟಿಂದ ಆಯ್ತಾ, ಅಥವಾ ಯಾರಾದರೂ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರಾ? ಈ ರೀತಿಯ ಹತ್ತು ಹಲವು ಅನುಮಾನಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, 5 ಬಸ್ಗಳಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ, ಕಾರಣ ಏನು ಅಂತ ಹೇಳಿ ಏನಾದ್ರೂ ಗೊತ್ತಾಗ್ತಿದ್ಯಾ? ಖಾಸಗಿ ನರ್ಸಿಂಗ್ ಕಾಲೇಜ್ನ ಬಸ್ಗಳಿಗೆ ಬೆಂಕಿ ಕಾಣಿಸಿಕೊಂಡಿರುವಂತದ್ದು. ಪರಿಣಾಮ ಬೆಂಕಿಯ ಕೆನ್ನಾಲಿಗೆ ಸುಮಾರು 5 ಬಸ್ಗಳು ಸುಟ್ಟು ಕರಕಲಾಗಿರುವಂತ ಘಟನೆ ನಡೆದಿರುವಂತದ್ದು. ಘಟನಾ ಸ್ಥಳಕ್ಕೆ ಸುಮಾರು 5 ಅಗ್ನಿಶಾಮಕ ದಳ ಹೋಗಿ ಅಗ್ನಿಯನ್ನ ನಂದಿಸುವ ಕೆಲಸವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಒಂದು ಒಳ್ಳೆ ವಿಚಾರ ಅಂದ್ರೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಪಾರ್ಕಿಂಗ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಬೆಂಕಿ ಅವಘಡ ಸಂಭವಿಸಿದೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಮೇಲ್ನೋಟಕ್ಕೆ ಅಗ್ನಿಶಾಮಕ ಅಧಿಕಾರಿಗಳ ಮಾಹಿತಿ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ದುರ್ಘಟನೆ ಸಂಭವಿಸಿರ್ಬೋದು ಅನ್ನುವಂತ ಒಂದು ಅಂದಾಜಿಗೆ ಬಂದಿರುವಂತದ್ದು. ಹಾಗಾಗಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗ್ನಿಶಾಮಕ ದಳದವರು ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ಸಂಭವಿಸಿದೆ ಅನ್ನುವಂತದನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡುತ್ತಿರೋದು. ಆದ್ರೆ ಈ ಒಂದು ಬೆಂಕಿ ಕೆನ್ನಾಲಿಗೆಗೆ 5 ಬೆಂಕಿ ಬಸ್ಗಳು ಆಹುತಿಯಾಗಿದ್ದು ಅವೆಲ್ಲವನ್ನು ಕೂಡ ಬೆಂಕಿ ಹತೋಟಿಗೆ ತರುವಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಯಶಸ್ವಿಯಾಗಿರುವಂತದ್ದು. ನಾಗೇಶ್, ರನ್ನಿಂಗ್ ಅಲ್ಲಿರುವಂತಹ ಬಸ್ಸುಗಳ ಅಥವಾ ನಿರ್ಜನ ಪ್ರದೇಶದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹದ್ದು ಸಡನ್ ಆಗಿ ಶಾರ್ಟ್ ಸರ್ಕ್ಯೂಟ್ ಹೇಗಾಗುತ್ತೆ, ಈ ರೀತಿ ಹಲವು ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಖಂಡಿತವಾಗ್ಲು ಪ್ರೇಮ್, ಈಗಾಗಲೇ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡಿದಂತ 5 ಬಸ್ಗಳಿಗೆ ಈ ಬೆಂಕಿ ತಗಲಿರುವಂತ ಮಾಹಿತಿ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಿರುವಂತದ್ದು. ಮೇಲ್ನೋಟಕ್ಕೆ ಅವರು ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವ ಸಂದರ್ಭದಲ್ಲಿ ನೋಡಿರುವಂತ ವೇಳೆ ಇದು ಶಾರ್ಟ್ ಸರ್ಕ್ಯೂಟ್ ಇಂದ ಒಂದು ಗಾಡಿಗೆ ತಗಲಿ, ನಂತರ ಆ ಬೆಂಕಿಯ ಕೆನ್ನಾಲೆಗಿಂದ ಅಕ್ಕಪಕ್ಕದಲ್ಲಿರುವಂತಹ ಬಸ್ಗಳಿಗೆ ಈ ಒಂದು ಬೆಂಕಿ ಆವರಿಸಿಕೊಂಡಿರ್ಬಹುದು ಅನ್ನುವಂತ ಮಾಹಿತಿ ಈಗ ಅಂದಾಜಿಸಿರುವಂತದ್ದು. ಹಾಗಾಗಿ ಈ ಒಂದು ಕಾರಣಕ್ಕೆ ಆಗಿದೆ ಅನ್ನುವಂತದ್ರ ಬಗ್ಗೆ ನಿಖರ ಮಾಹಿತಿ ಅವರಿಗೂ ಕೂಡ ಸಿಕ್ತಿಲ್ಲ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ಈಗಾಗಲೇ ಆರಂಭದಲ್ಲಿ ಬೆಂಕಿ ನಂದಿಸುವ ಕಾರ್ಯವನ್ನ ಯಶಸ್ವಿಯಾಗಿ ಈಗ ಸದ್ಯ ಮಾಡಿರುವಂತದ್ದು. ಎಲ್ಲವೂ ಕೂಡ ಈಗಾಗಲೇ ಬೆಂಕಿ ಉರಿಸಿದ್ದನ್ನು ಹತೋಟಿಗೆ ತರುವಲ್ಲಿ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಯಶಸ್ವಿಯಾಗಿರುವಂತದ್ದು. ನಾಗೇಶ್, ಬರೀ 5 ವೆಹಿಕಲ್ಗಳಲ್ಲಿ ಇದ್ದಿದ್ದ ಅಥವಾ ಬೇರೆ ಏನಾದ್ರೂ ಖಾಸಗಿ ವೆಹಿಕಲ್ಗಳು ಇದ್ವಾ ಅಲ್ಲಿ? ಪ್ರೇಮ್, ಈಗಿರುವಂತ ಮಾಹಿತಿ ಪ್ರಕಾರ ಗ್ರೌಂಡ್ ನಲ್ಲಿ ಕೇವಲ ಖಾಸಗಿ ನರ್ಸಿಂಗ್ ಕಾಲೇಜ್ ಸಂಬಂಧಪಟ್ಟಂತ ಬಸ್ಗಳಷ್ಟನ್ನೇ ಪಾರ್ಕ್ ಮಾಡಿದ್ರು. ಆ ಅಕ್ಕಪಕ್ಕದಲ್ಲಿ ಬೇರೆ ದೂರದಲ್ಲಿ ಇದ್ದಂತ ಕಾರಣ ಬೇರೆ ವಾಹನಗಳಿಗೆ ಯಾವುದೇ ರೀತಿ ಅನಾಹುತಗಳು ಆಗಿಲ್ಲ ಅನ್ನುವಂತ ಮಾಹಿತಿ ಇರುವಂತದ್ದು. ಅಲ್ಲಿಗೆ ಅಕ್ಕಪಕ್ಕದಲ್ಲಿ ಇದ್ದಂತ 5 ಗಾಡಿಗಳೇನಿದ್ವು ಖಾಸಗಿ ನರ್ಸಿಂಗ್ ಕಾಲೇಜ್ ಗಾಡಿಗಳಿಗೆ ತಗಲಿರುವಂತ ಬೆಂಕಿ ಸಂಪೂರ್ಣವಾಗಿ ಬೆಂಕಿಯ ಕೆನ್ನಾಲಿಗೆ 5 ವಾಹನಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತದ್ದು. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಬೇರೆ ಕಡೆ ಅಗ್ನಿ ಆವರಿಸದಂತೆ ಪ್ರಯತ್ನ ಪಟ್ಟು ಅದನ್ನು ನಂದಿಸುವ ಕೆಲಸಕ್ಕೆ ಮುಂದಾಗಿರುವಂತದ್ದು. ಸಂಪೂರ್ಣವಾಗಿ ನಂದಿಸಿದ ಬಳಿಕ ಘಟನೆಗೆ ಏನ್ ಕಾರಣ ಅನ್ನುವಂತದ್ರ ಬಗ್ಗೆ ಸ್ಪಷ್ಟವಾದ ಒಂದು ಮಾಹಿತಿ ಸಿಗುವ ಸಾಧ್ಯತೆ ಇರುವಂತದ್ದು. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ನಿಂತಿದ್ದಂತಹ 5 ಬಸ್ಸುಗಳಿಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ತಗುಲಿದೆ. ಈ ಬೆಂಕಿಯ ಮೂಲ ಯಾವುದು ಅಂತೇಳಿ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಪತ್ತೆ ಹಚ್ಚುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. 5 ಬಸ್ಸುಗಳು ಕೂಡ ಶಾಲಾ ವಾಹನಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಜೊತೆಗೆ ಯಾವುದೇ ಬೇರೆ ವೆಹಿಕಲ್ಗಳು ಅಲ್ಲಿರಲಿಲ್ಲ, ಹಾಗಾಗಿ ಅನಾಹುತ ತಪ್ಪಿದೆ. ಜೊತೆಗೆ ಯಾರೂ ಕೂಡ ಸ್ಥಳೀಯರಲ್ಲಿರಲಿಲ್ಲ,
ಹಾಗಾಗಿಯೇ ಯಾವುದೇ ಅನಾಹುತ ಆಗಿಲ್ಲ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಬಟ್ 5 ಬಸ್ಸುಗಳು ಕೂಡ ಸುಟ್ಟು ಕರಕಲಾಗಿರುವಂಥದ್ದು, ದಟ್ಟ ಹೊಗೆಯಲ್ಲಿ ಆವರಿಸಿಕೊಂಡಿದೆ, ಬೆಂಕಿಯ ಕೆನ್ನಾಲಿಗೆ ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ತತ್ಕ್ಷಣಕ್ಕೆ ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ಮಾಹಿತಿಯ ಮೇರೆಗೆ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ.